ಪಿಯುಸಿ ವಿದ್ಯಾರ್ಥಿನಿ ರೇಣುಕಾ ಪಾಟೀಲ್ ಹತ್ಯೆಗೆ ಖಂಡಿಸಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಬಿವಿಪಿ ನೇತೃತ್ವದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನು ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ. ಬ್ಯಾಡಗಿ ನೆಹರು ಸರ್ಕಲ್ನಲ್ಲಿ ರಸ್ತೆಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶೀಘ್ರವೇ ಹಂತಕರನ್ನು ಬಂಧಿಸುವಂತೆ ಆಗ್ರಹ ಮಾಡಲಾಗ್ತಿದೆ. ಇನ್ನು ದುಂಡಸಿ ಪಟ್ಟಣದಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ಎಸ್ ಪಿಯುಸಿ ವಿದ್ಯಾರ್ಥಿನಿ ರೇಣುಕಾ ಪಾಟೀಲ್ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಾ ಇದೆ. ಹಾವೇರಿಯ ಬ್ಯಾಡಗಿ ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ಒಂದು ಮಾನವ ಸರಪಳಿಯನ್ನು ಅಲ್ಲಿ ನಿರ್ಮಿಸಿ ರಸ್ತೆಯನ್ನು ತಡೆದರು. ಒಟ್ಟಿನಲ್ಲಿ ಯಾರು ಅವರು ಆರೋಪಿಗಳು ಅವ್ರನ್ನ ಬಂಧಿಸಬೇಕು, ಆದಷ್ಟು ಶೀಘ್ರದಲ್ಲಿ ಇವ್ರನ್ನ ಬಂಧಿಸಿ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ವಿದ್ಯಾರ್ಥಿಗಳು ಮಾಡಿದ್ರು. ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ಎಬಿವಿಪಿ ನೇತೃತ್ವದಲ್ಲಿ ಬ್ಯಾಡಗಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಇವತ್ತು ಮಾಡಲಾಯಿತು? ನಿಖಿಲ್, ಇಲ್ಲಿ ಕೂಡ ರೇಣುಕಾಳ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಹಾವೇರಿ ಜಿಲ್ಲೆಯ ಆಲಗಲ್ ತಾಲೂಕಿನ ಅಕ್ಕಿಯಾಲೂರು ಮತ್ತು ಬ್ಯಾಡಗಿ ಪ್ರಕರಣದಲ್ಲಿ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇಂದು ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಇಂದು ಇಬ್ಬರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸಂಜೆ ಒಳಗಡೆ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ ಅಂತ ಹೇಳಿ ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ಆದ್ರೆ ರೇಣುಕಾಳ ಸಾವಿಗೆ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಮುಂದಿನಿ ನಡೀತಾ ಇದ್ದಾರೆ ಅಂತ ಹೇಳ್ಬೋದು. ವಿದ್ಯಾರ್ಥಿಯ ಸಾವಿಗೆ ಯಾರು ಕಾರಣಭೂತರಾಗಿದ್ದಾರೆ ಅವ್ರಿಗೆ ಪತ್ತೆ ಶಿಕ್ಷೆ ಆಗ್ಬೇಕು, ಇನ್ನೊಮ್ಮೆ ಇಷ್ಟ ಪ್ರಕರಣ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಲಕರು ಕೂಡ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ನಿಖಿಲ್, ಒಟ್ಟಾರೆ ಇಂತಹ ಪ್ರಕರಣ ನಡೆಸಬಾರ್ದು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ, ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಿಖಿಲ್, ಆರೋಪಿಗಳ ಬಂಧನ ಯಾಕೆ ಆಗ್ತಿಲ್ಲ ಅಂತ ಯಾಕೆ ಲೇಟ್ ಆಗ್ತಿದೆ? ನಿಖಿಲ್, ಈಗ ಒಬ್ಬ ಅವರ ಏನು ರೇಣುಕಾಳ ರೇಣುಕಾ ಪಾಟೀಲರ ಸಂಬಂಧಿ ಏನಿದ್ದ ಆ ಸಂಬಂಧಿಯನ್ನ ಒಬ್ಬರನ್ನ ಬಂಧಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಆದ್ರೆ ಅವರನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಟುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಮೂಲಗಳಿಂದ ಲಭ್ಯವಾಗಿರ್ತದ. ಸಂಜೆ ಒಳಗಡೆ ಆರೋಪಿಗಳನ್ನ ಯಾರ್ಯಾರು ಅಂತ ಹೇಳಿ ಪತ್ತೆ ಹಚ್ಚಲಾಗ್ತದೆ. ಕೆಲವೊಂದಿಷ್ಟು ತನಿಖೆ ವಿಚಾರದಲ್ಲಿ ಗೌಪ್ಯವಾಗಿ ಇಡಲಾಗಿರುತ್ತದೆ. ಹಾಗಾಗಿ ಏನು ಬಂಧಿಸಿದ್ದಾರೆ ಆರೋಪಿಯನ್ನ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅನ್ನಿಸ್ತಿದೆ ಎಷ್ಟು ಜನರ ಮೇಲೆ ಅಲ್ಲಿ ಅನುಮಾನವನ್ನ ಈಗ ವ್ಯಕ್ತಪಡಿಸಲಾಗ್ತಿದೆ ಒಂದು ಪ್ರಕರಣದಲ್ಲಿ? ಎಷ್ಟು ಜನರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಿದೆ ಅಂದಾಜು? ಈಗಿರುವ ಮಾಹಿತಿ ಪ್ರಕಾರ ಐದಾರು ಜನರು ಒಟ್ಟಿಗೆ ಸೇರಿ ರೇಣುಕಾಳನ್ನ ಅಪಹರಿಸಿಕೊಂಡು ಅಜ್ಞಾತ ಸ್ಥಳದಲ್ಲಿ ಕರೆದೊಯ್ದು ಅತ್ಯಾಚಾರ ಮಾಡಿ ಸುತ್ತು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಈಗ ಅವರು ಬಾಯ್ಬಿಟ್ಟುವಂತಹ ಪ್ರಕಾರ ಅವರನ್ನ ಏನು ಆರೋಪಿಯನ್ನ ಬಂಧಿಸಿದ್ರೆ ಆ ಆರೋಪಿ ಬಾಯ್ಬಿಟ್ಟ ಪ್ರಕಾರ ಅವರನ್ನ ಅತ್ಯಾಚಾರ ಮಾಡಿ ನಾವು ಸುತ್ತು ಹಾಕಿರೋದು ನಿಜ ಅನ್ನುವಂತಹ ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಪೊಲೀಸ್ ಮುಂದೆ ನಿಖರವಾಗಿ ಪೊಲೀಸರು ಇದುವರೆಗೂ ಮಾಧ್ಯಮದ ಮುಂದೆ ಬಂದು ಯಾವುದೇ ಒಟ್ಟಾರೆ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಸಂಜೆ ಒಳಗಾಗಿ ಈ ತನಿಖೆಗೆ ಅಂತ್ಯ ಆಡ್ತಾರೆ. ಈ ಪ್ರಕರಣದ ಪ್ರಕರಣಕ್ಕೆ ಅಂತ್ಯ ಆಗ್ತಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡ್ತೇವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಥ್ಯಾಂಕ್ ಯು ಅಣ್ಣಪ್ಪ.